ನಮಸ್ಕಾರ ವೀಕ್ಷಕರೇ, ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಇವತ್ತು ಮೋಟಿವೇಶನ್ ಗುರು, ವ್ಯಕ್ತಿ ವಿಕಸನ ತಜ್ಞರಾದಂತಹ ಜಯಪ್ರಕಾಶ್ ನಾಗತಿಹಳ್ಳಿ ಅವರು. ಬನ್ನಿ, ಅವ್ರನ್ನ ಮಾತಾಡಿಸಿ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಒಬ್ಬ ಮನುಷ್ಯನಿಗೆ ಜೀವನ ಅನುಭವ ಅನ್ನೋದು ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ, ಅದರಲ್ಲಿ ಬಾಲ್ಯ ಅನ್ನೋದು ತುಂಬ ಪ್ರಮುಖವಾದಂತಹ ಘಟ್ಟ. ಸರ್, ನಿಮ್ಮ ಬಾಲ್ಯ ಯಾವ ರೀತಿ ಸಾಧ್ಯ ಬಂತು ಸರ್? ನನ್ನ ಬಾಲ್ಯ, ನಾನು 5ನೇ ಕ್ಲಾಸ್ವರೆಗೂ ನಮ್ಮ ನಾಗತಿಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅಧ್ಯಯನ ಮಾಡಿದ್ದು. ಆ ಊರಿನಲ್ಲಿ ಓಡಾಡಿದ್ದು, ಅಲ್ಲೊಂದು ಊರಿನಲ್ಲಿ ಒಂದು ಕಟ್ಟೆ ಇತ್ತು, ಕಟ್ಟೆ ಜೊತೆ ಓಡಾಡಿದ್ದು. ನನ್ನ ಗೆಳೆಯರು ಸೋಮ, ಚಂದ್ರು ಅಂತೆಲ್ಲ ಇದ್ದರು. ಒಂದು ಹುಳನೆಲ್ಲ ತೋರಿಸ್ಬಿಟ್ಟು ಇದೇ ನೆಕ್ಸ್ಟ್ ವಿಮಾನ ಆಗೋದು ಅಂತೆಲ್ಲ ಹೇಳೋದು. ಅವೆಲ್ಲ ನೆನೆಸ್ಕೊಂಡ್ರೆ ಈ ಬಾಲ್ಯದಲ್ಲಿ ನಾವು ಎಷ್ಟು ಆಟ ಆಡಿರ್ತೀವಲ್ವಾ. ಆ ರಸ್ತೆಗಳಿಗೆ ಈಗಲೂ ಊರಿಗೆ ಹೋದಾಗ ಈ ರಸ್ತೆಗಳಲ್ಲಿ ಅವು ಈಗೆಲ್ಲ ಆಟ ಆಡಿದ್ರಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ನಮ್ಮ ತಾಯಿನ ಬೇಗ ಕಳ್ಕೊಂಡೆ, ನಾನು 2-3 ವರ್ಷ ಆಯಿತು. ನಮ್ಮ ತಾಯಿನೂ ಜ್ಞಾಪಕ ಆಗ್ತಾ ಇರ್ತಾರೆ ಊರಿಗೆ ಹೋದಾಗ ಅಂತ. ನಮ್ಮ ತಾಯಿ ಹೆಸರಲ್ಲಿ ಇಂಟ್ರೆಸ್ಟ್ ಈಗಿನ ನೀವು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಆಗಿ ಇಲ್ಲಿ ಬಂದಂತಹ ಅವರಿಗೆ ಈಗ ಸ್ಟೂಡೆಂಟ್ಸ್ ಏನಿದ್ದಾರೆ ಅದಕ್ಕೆ, ಸೊ ನೀವು ಆ ಹಳ್ಳಿಯ ಸೊಗಡಿನ ಜೊತೆಗೆ ಮತ್ತೆ ಹಳ್ಳಿಯ ಮಾತಿನ ಜೊತೆಗೆ ಒಂದು ಉತ್ತಮವಾದಂತಹ ತರಬೇತಿಯನ್ನು ಕೊಡ್ತಾ ಬಂದಿದ್ದೀರಾ ಸರ್. ನಿಮ್ಮ ಜೀವನೋತ್ಸಾಹ ಪ್ರೋಗ್ರಾಮ್ ನೋಡಿದ್ರೆ ಎಂಥವ್ರಿಗೂ ಸಹ ಒಂದ್ಸಲನಾದರೂ ಅಟೆಂಡ್ ಮಾಡಲೇಬೇಕು ಅನಿಸುತ್ತೆ. ಇದ್ರ ಬಗ್ಗೆ ಹೇಳಿ ಸರ್. ಜೀವನೋತ್ಸಾಹ ಕಳೆದ 14-15 ವರ್ಷದ ಹಿಂದೆ ಆರಂಭ ಮಾಡಿದೆ. ಇದುವರೆಗೆ 110-115 ವರ್ಕ್ಶಾಪ್ಗಳಾಗಿದೆ. ಪ್ರತಿ ವರ್ಕ್ಶಾಪು ನನಗೊಂಥರ ಲ್ಯಾಬ್ರೇಟ್ರಿ ಥರ ವರ್ಕ್ ಆಗಿದೆ. ಏಕೆಂದರೆ ನಾನು ಯಾವುದಾದ್ರೂ ಹೊಸ ರೀತಿಯ ಆಲೋಚನೆಗಳನ್ನು ಮಾಡಿದಾಗ, ಹೊಸ ಚಿಂತನೆಗಳು ಬಂದಾಗ, ಅಥವಾ ಹೊಸ ಥಾಟ್ ಬಂದಾಗ, ಅಥವಾ ಹೊಸ ಆ್ಯಕ್ಟಿವಿಟಿ ಬಂದಾಗ ಅದನ್ನೊಂಥರ ಪ್ರಯೋಗಶಾಲೆಯಾಗಿ ಮಾಡ್ಕೊಂಡಿದ್ದೀನಿ. ಅಲ್ಲಿ ಪಾರ್ಟಿಸಿಪೆಂಟ್ಸೇ ನನ್ನ ಪ್ರಯೋಗಕ್ಕೆ ಫಿಟ್ ಆದಂತಹ ಒಂದು ಅಭ್ಯರ್ಥಿಗಳ ರೀತಿಯಲ್ಲಿ ಟಾಸ್ಕ್ ಥರ ಕೊಡ್ತಾ ಹೋಗ್ತೀನಿ. ನನ್ನ ಟ್ರೈನಿಂಗ್ ವಿಶೇಷ ಏನಂದರೆ ಫೆಸಿಲಿಟೇಟ್ ಮಾಡ್ತಾ ಹೋಗ್ತೀನಿ. ಎಲ್ಲನೂ ನಾನೇ ಹೇಳ್ಕೊಡಲ್ಲ, ಸ್ಪೂನ್ ಫೀಡ್ ಮಾಡೋಕೆ ಹೋಗಲ್ಲ. ಹೀಗೆ ಮಾಡಿದ್ರೆ ಹೇಗೆ ನೋಡಿ, ಹೀಗೆ ಮಾಡಿ ಅಂತ ಹೇಳಿ ಅವ್ರ ಕೈಲಿ ಮಾಡಿಸ್ತಾರೆ. ಹಾಗಾಗಿ 75-80% ಒಂದು ಕೆಲವು ಸಾರಿ ಆ್ಯಕ್ಟಿವಿಟೀಸ್ ಮೂಲಕ ಅವರನ್ನು ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡೋದ್ರ ಮೂಲಕ ತಿದ್ದೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನನಗೇನು ಖುಷಿಯಾಗುತ್ತೆ ಅಂದರೆ ಎಷ್ಟೊಂದು ಜನ ಸಣ್ಣ ಒಂದು ಟಿಪ್ಪಿಂದನೇ ಎಷ್ಟೊಂದು ಟ್ರಾನ್ಸ್ಫಾರ್ಮ್ ಆಗಿರೋರನ್ನ ನಾನು ಗಮನಿಸಿದ್ದೀನಿ. ಸೊ ಅಂದರೆ ಸಣ್ಣ ಸಣ್ಣ ತಿಳುವಳಿಕೆಗಳು, ಸಣ್ಣ ಸಣ್ಣ ಟಿಪ್ಸ್ಗಳು ಎಷ್ಟೊಂದು ಜನರ ಬದುಕನ್ನು ಬದಲಿಸಲು ಸಾಧ್ಯ ಆಗಿದೆ ಅಂತ ನನಗೆ ಅನಿಸಿದೆ. ಹೌದು ಸರ್, ನನಗೆ ಅನಿಸ್ತದೆ ಸರ್, ನೀವು ಸಾಹಿತ್ಯದ ಬಗ್ಗೆಯೂ ತುಂಬ ಇಂಟ್ರೆಸ್ಟ್ ಇದೆ, ತುಂಬ ಬುಕ್ಸ್ಗಳನ್ನು ಬರೆದಿದ್ದೀರಾ, ಅದರ ಜೊತೆಗೆ ಮತ್ತೆ ತುಂಬ ವೀಡಿಯೋಗಳನ್ನು ಮಾಡಿದ್ದೀರಾ, ಮತ್ತೆ 10,000ಕ್ಕಿಂತ ಹೆಚ್ಚು ಜನರನ್ನ ಮೀಟ್ ಮಾಡಿದ್ದೀರಾ. ಸೊ ಹಲವಾರು ಸಂಸ್ಥೆಯ ಜೊತೆಯನ್ನು ನೀವು ಕಾಂಟ್ಯಾಕ್ಟ್ ಆಗಿದ್ದೀರಾ, ಇದ್ರ ಬಗ್ಗೆ ಹೇಗೆ ಹೇಳಿಕೆ ಇಷ್ಟೊಂದು ಪ್ರಶ್ನೆ ಕೇಳಿಬಿಟ್ರೆ ಮೊದಲನೇದಾಗಿ ಪುಸ್ತಕಗಳ ಬಗ್ಗೆ ಹೇಳ್ತೀನಿ. 5 ಪುಸ್ತಕ ಬರೆದಿದ್ದೀನಿ, ಸಾಹಿತ್ಯ ಸಣ್ಣಪುಟ್ಟ ಅಲ್ಲಿ ಓದಿದ್ದೀನಿ. ಆದರೆ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಸಾಹಿತ್ಯದ ಕಡೆಗೆ ನನ್ನ ಬಲ, ಹಾಗಾಗಿ ಆ ವಿಚಾರಗಳ ಕಡೆಗೆ ಆ ವಿಚಾರದಲ್ಲಿ ಈಗ ತರಬೇತಿ ಮಾಡಬೇಕಾದ್ರೆ ನಾನು ಯಾವುದೋ ಒಂದು ಹೊಸ ಲರ್ನಿಂಗ್ ಆಗಿರುತ್ತೆ, ಆ ಲರ್ನಿಂಗ್ ಏನೋ ಕಲಿತಿರ್ತೀನಿ, ಅದನ್ನು ಆ ಕಲಿಕೆಯನ್ನು ನಂದನ್ನಾಗಿ ಮಾಡಿಕೊಂಡು ನಾನೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀನಿ, ಆಮೇಲೆ ಬೇರೆಯವರಿಗೆ ಹೇಳುವಂಥ ಪ್ರಯತ್ನಗಳನ್ನು ಮಾಡಿದ್ದೇನೆ. 5 ಪುಸ್ತಕಗಳು ನನಗೆ ತುಂಬ ಒಳ್ಳೆ ಹೆಸರನ್ನು ತಂದುಕೊಟ್ಟಿದೆ. ಎಷ್ಟೊಂದು ಜನ ಬದಲಾಗಿದ್ದೀನಿ ಅಂತ ಹೇಳಿದ್ದಾರೆ, ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಳ್ಳೋದು ನಿಲ್ಲಿಸಿದ್ದೀನಿ ಅಂತ ಹೇಳಿದ್ದಾರೆ. ಆ ರೀತಿ ನನಗೆ ಖುಷಿ ಇದೆ 5 ಪುಸ್ತಕಗಳು. ಇನ್ನು ಆಡಿಯೋಗಳು, 6 ಆಡಿಯೋಗಳು ಮಾಡಿದ್ದೇನೆ. ಆ ಆಡಿಯೋಗಳು ಕೂಡ ಎಲ್ಲ ಒಂದು ಕಡೆ ಕಾರ್ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೇಳಿ ಎಷ್ಟೊಂದು ಜನ ನನ್ನ ಅಭಿಮಾನಿಗಳಾಗಿದ್ದಾರೆ. ಇನ್ನು 9 ವೀಡಿಯೋಗಳನ್ನು ಮಾಡಿದ್ದೇನೆ, ಆ 9 ವೀಡಿಯೋಗಳು ಕೂಡ ಇದರೆಲ್ಲದನ್ನು ಕೂಡ ಒಂದು ಯೂಟ್ಯೂಬ್ ಚಾನಲಲ್ಲಿ, ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲೇ ಪ್ಲೇಲಿಸ್ಟ್ಗೆ ಹೋದರೆ ಜಯಪೀಸ್ ವಿಡಿಯೋಸ್ ಆಡಿಯೋಸ್ ಬುಕ್ಸ್ ಅಂತ ಒಂದು ಫೋಲ್ಡರ್ ಇದೆ. ಆ ಫೋಲ್ಡ್ರಲ್ಲಿ ಇದ್ರ ಬಗ್ಗೆ 5-10 ನಿಮಿಷ ಮಾಹಿತಿ ಒಂದೊಂದು ಪ್ರಾಡಕ್ಟ್ ಬಗ್ಗೆನೂ ಇದೆ, ಅದನ್ನು ಎಲ್ಲ ವೀಕ್ಷಕರು ಗಮನಿಸ್ಬೋದು ಅಂತ ಇಲ್ಲಿ ಕಲಕ್ಕೆ ಮನವಿಯನ್ನು ಮಾಡ್ತೀನಿ. ಇನ್ನು ನೀವು ಒಟ್ಟಾರೆ ಅನುಭವದ ಬಗ್ಗೆ ಕೇಳಿದಿರಿ, ನನ್ನ ಅನುಭವದಲ್ಲಿ ನಾನು ಒಂದು ಸರ್ಕಾರಿ ಕೆಲಸನೇ ಬಿಟ್ಟು ಈ ಟ್ರೈನಿಂಗ್ ಮೇಲೆ ಆಸಕ್ತಿಯನ್ನು ಹೊಂದಿ, ಅದು ಜೆಸಿ ಸಂಸ್ಥೆಯಿಂದ ನನಗೆ ಈ ಟ್ರೈನಿಂಗ್ ಮೇಲೆ ಆಸಕ್ತಿ ಬಂದಿತ್ತು, ಅದನ್ನು ನಾನು ಈ ಇದುವರೆಗೆ ಜೀವಂತವಾಗಿ ಇರಿಸ್ಕೊಂಡು ತರಬೇತುದಾರ ಅಂತ ರೂಪಿಸ್ಕೊಂಡಿದ್ದೇನೆ. ಸರ್,
ಸರ್ ಎಂಥವ್ರಿಗೂ ಒಂದು ಪ್ರಶಸ್ತಿ ಅಂತ ಹೇಳ್ಬೋದು ಅಂದರೆ ಅದು ಒಂಥರ ಒಂದು ಸ್ಪೆಷಲ್ ಅನಿಸುತ್ತೆ, ಒಂದು ಉತ್ತಮವಾದಂತಹ ಕ್ಷಣ ಆಗಿರುತ್ತೆ. ಪ್ರಶಸ್ತಿ ಅಂತ ಅಫಿಷಿಯಲ್ ಆಗಿ ಒಂದು 10-11 ಪ್ರಶಸ್ತಿಗಳನ್ನ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೊಟ್ಟಿದೆ. ಅಂಬೇಡ್ಕರ್ ರತ್ನ ಆಗ್ಬೋದು, ಬೆಸ್ಟ್ ಟ್ರೈನರ್ ಅವಾರ್ಡ್ ಆಗಿರ್ಬೋದು, ಅಥವಾ ಬೆಸ್ಟ್ ಯೂತ್ ಅವಾರ್ಡ್ ಅಂತ ನನಗೆ 1994 ಸಿಕ್ತು. ಆ ಪ್ರಶಸ್ತಿಗಳಾಗಿರ್ಬೋದು ಎಲ್ಲ ಒಂದು ಕಡೆ ನಮಗೆ ಏನೋ ಹುಡುಗ ಒಳ್ಳೆ ಕೆಲಸ ಮಾಡ್ತಾಯಿದ್ದಾನೆ ಅಂತ ಬೆನ್ ತಟ್ಟದಂಗೆ ಒಂದು ಫೀಲಿಂಗ್ ಬರ್ತದೆ. ಇನ್ನು ಸನ್ಮಾನಗಳಂತೂ ಒಂದು 400-500 ಆಗಿರ್ಬೋದು. ಹಾಗಾಗಿ ನಾನು ಎಷ್ಟೋ ಸರಿ ಏನಾಗಿದೆ ಅಂದರೆ ನನ್ನ ಜೊತೆ ಯಾರು ಬಂದಿರ್ತಾರೆ ಅವ್ರು ಕೊಟ್ಟಿರ್ತಕ್ಕಂಥ ಶಾಲೆ, ಯಾಕಂದರೆ ಎಷ್ಟೊಂದು ಶಾಲೆಗಳಲ್ಲಿ ನಾನು ಇಟ್ಕೊಂಡು ಏನು ಮಾಡೋದು ಅಂತ. ಸೊ ನಮ್ಮ ಸಂಬಂಧಿಕರಿಗೆ ಸಿಕ್ಕೋರಿಗೆಲ್ಲ ಕೊಡ್ತೀನಿ ಅಂದರೆ ನನಗೇನು ಖುಷಿ ಅಂದರೆ ಜನ ಅಟ್ಲೀಸ್ಟ್ ಒಂದು ರೆಕಗ್ನೈಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರಲ್ಲ. ಆ ರೆಕಗ್ನಿಷನ್ ತುಂಬ ಇಂಪಾರ್ಟೆಂಟು, ನಾವು ಬೇರೆಯವ್ರನ್ನೂ ಕೂಡ ಗುರುತಿಸ್ಬೇಕು. ನನ್ನನ್ನು ಗುರುತಿಸಿರೋದಕ್ಕೆ ನನಗೆ ಸಂತೋಷ. ನೋಡಿ, ಆ ಕಾರ್ಯಕ್ರಮ ಕಳೆದ 12 ಮಾಡ್ಕೊಂಡು ಬಂದಿದ್ದೇನೆ. ಭಾರತೀಯ ವಿದ್ಯಾಭವನದಲ್ಲಿ ಮಾಡ್ತಾ ಇದ್ದೇನೆ. ಗ್ರ್ಯಾಟಿಟ್ಯೂಡ್ ಅಂತ ಆ ಕಾರ್ಯಕ್ರಮದ ಹೆಸರು. ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಫೋಲ್ಡರ್ ಪ್ಲೇಲಿಸ್ಟ್ಗೆ ಹೋದರೆ ಗ್ರ್ಯಾಟಿಟ್ಯೂಡ್ ಅಂತಲೇ ಫೋಲ್ಡರ್ ಇದೆ. ಅದರಲ್ಲಿ ಇಡೀ ಕಾರ್ಯಕ್ರಮದ ತುಣುಕುಗಳನ್ನು ಹಾಕಿದ್ದೇನೆ. ವೀಕ್ಷಕರು ನೋಡಿದ್ರೆ ಖಂಡಿತವಾಗಿ ಆ ಕಾರ್ಯಕ್ರಮದ ಸ್ವರೂಪ ಬರುತ್ತೆ. ನನಗಂತೂ ಖುಷಿ, ಯಾಕೆಂದರೆ ಕಾರ್ಯಕ್ರಮಕ್ಕೆ ಬಂದವರೆಲ್ಲ ಅವರು ಏನು ನಿರೀಕ್ಷೆ ಮಾಡ್ಕೊಂಬರ್ತಾರೆ ಅದಕ್ಕಿಂತ ಹೆಚ್ಚು ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆಂದರೆ ಸನ್ಮಾನಿತರಾಗಿರ್ಬೋದು, ಅತಿಥಿಗಳಾಗಿರ್ಬೋದು, ಹೇಳುವ ಒಂದೊಂದು ಮಾತುಗಳು ಮುತ್ತುಗಳಾಗಿ ಎಷ್ಟೊಂದು ಜನರಿಗೆ ಪರಿವರ್ತನೆ ಆಗೋದಕ್ಕೆ ಅದು ಒಂದು ರೀತಿಯ ಮಿನಿ ಟ್ರೈನಿಂಗ್ ಥರ ಅನಿಸಿದೆ. ಪ್ರತಿ ವರ್ಷ ನನ್ನ ತಾಯಿಯ ಹೆಸರಿನಲ್ಲಿ ಸೆಪ್ಟೆಂಬರ್ 3 ಭಾರತೀಯ ವಿದ್ಯಾಭವನದಲ್ಲಿ ಮಾಡ್ತಾ ಇರ್ತೇನೆ. ನನ್ನ ಜೊತೆ ಸಂಪರ್ಕದಲ್ಲಿದ್ದರೆ ವೀಕ್ಷಕರು ಅಥವಾ ಬರ್ಬೋದು. ಮತ್ತು ವಾಟ್ಸಪ್ನಲ್ಲಿ ನನ್ನ ಜೊತೆ ಸಂಪರ್ಕ ಇರಬೇಕು ಅಂದರೆ ನನ್ನ ನಂಬರ್ಗೆ ಅವರೊಂದು ಮೆಸೇಜ್ ಮಾಡೋದಾಯಿತು. ನನಗೆ ಬ್ರಾಡ್ಕಾಸ್ಟಿಂಗ್ ಲಿಸ್ಟಲ್ಲಿ ಆ್ಯಡ್ ಮಾಡಿಕೊಂಡು ಅವ್ರಿಗೆ ರೆಗ್ಯುಲರ್ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾರೆ. ನನ್ನ ಮೊಬೈಲ್ ಸಂಖ್ಯೆ 9886081188. ಜೀವನೋತ್ಸಾಹ ಅಂತ ಅಂದರೆ ಏನು ಸರ್, ಯಾವುದಕ್ಕೋಸ್ಕರ ಅವ್ರು ಬರಬೇಕು, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ಬೇಕು ಸರ್ ಅವರು? ಏನಿಲ್ಲ, ನಮ್ಮ ಬದುಕನ್ನು ಚೆನ್ನಾಗಿ ಅನುಭವಿಸ್ಬೇಕು. ಈಗೇನಾಗಿದೆ ಅಂದರೆ ಆ್ಯಪ್ ಮೊರೆ ಹಾಕ್ಕೊಂಡು ಏನೋ ಆಕಾಶನೇ ತಲೆ ಮೇಲೆ ಬಿತ್ತು ಅಂತ ಎಷ್ಟೋ ಜನ ಹಿಂಗಿರ್ತಾರೆ. ಈ ಜೇಬಲ್ಲಿ ಎಷ್ಟಾರದ ಮೇಲೆ ಖುಷಿಯಾಗಿರೋದು ನನಗೆ, ನಂತರ ಜೇಬಲ್ಲಿ ಎಷ್ಟು ಹಣ ಇದೆ ಅನ್ನೋದು ಮುಖ್ಯ. ಹಾಗೆ ಕಷ್ಟ ಅನ್ನೋದು ಇವೆಲ್ಲ ಹೇಳ್ತಾ ಇರ್ತಾರೆ. ನಾನು ಒಂದೇನು ಅರ್ಥ ಆಗಿದೆ ಗೊತ್ತಾ, ಈ ಕಷ್ಟಗಳಿಲ್ಲದೆ ಹೋದರೆ, ನೋವಿಲ್ಲದೆ ಇದ್ದರೆ, ಅತೃಪ್ತಿ ಇಲ್ಲದೆ ಇದ್ದರೆ ಈ ಲೈಫ್ ಲೈಫೇ ಅಲ್ಲ. ಸೊ ನಾವು ಲೈಫ್ನ ಎಂಜಾಯ್ ಮಾಡಬೇಕಾದ್ರೆ ಇವೆಲ್ಲ ಇರಬೇಕು, ಇವೆಲ್ಲ ಬದುಕಿನ ಒಂದು ಭಾಗ ಅನ್ನೋದನ್ನು ಯಾವತ್ತು ನಾವು ಗಮನದಲ್ಲಿ ಇಟ್ಕೊಳ್ತೇವೆ, ಖಂಡಿತವಾಗಿ ನಮ್ಮ ಒಂದು ಬದುಕು ಹಸನಾಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ನನಗೆ ಸಂಕ್ಷಿಪ್ತವಾಗಿ ಹೇಳ್ಬೋದು, ಈ 2018 January 12 ವಿಜಯಪುರದಲ್ಲಿ ನನಗೆ ಚಾಣಕ್ಯ ಪ್ರಶಸ್ತಿ ಅಂತ ಕೊಡ್ತಾರೆ. ನನ್ನ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಆ ಚಾಣಕ್ಯ ಅಕಾಡೆಮಿಯ ಕೆರಿಯರ್ ಅಕಾಡೆಮಿ ಅಂತ ತುಂಬ ಪಾಪ್ಯುಲರ್ ಸಂಸ್ಥೆ ಅದು, ಅದರ ಮುಖ್ಯಸ್ಥರಾದ ಬಿರಾದಾರ್ ಒಂದು ಮಾತು ಹೇಳಿದರು, ಇವರು ಸಾಧಕರನ್ನು ಸನ್ಮಾನ ಮಾಡಿ ಮಾಡಿ ತಾನೂ ಯಾಕೆ ಸಾಧನೆ ಮಾಡಬಾರ್ದು ಅಂತ ಇವರು ಒಬ್ಬರು ಸಾಧಕರಾಗಿಬಿಟ್ಟಿದ್ದಾರೆ ಅಂತ ಪರಿಚಯ ಮಾಡಿದ್ರು. ಏಯ್, ಹೇಗೆ ಯೋಚನೆ ಮಾಡಿದ್ದಾರೆ ಇವರು, ಎಷ್ಟು ಚೆನ್ನಾಗಿ ನನ್ನನ್ನು ಅನಲೈಸ್ ಮಾಡಿದ್ರು ಅಂತ ಅಂದ್ಕೊಂಡೆ. ಇದರರ್ಥ ಎಷ್ಟೊಂದು ಜನರನ್ನು ನೋಡಿದಾಗ ನನ್ನಲ್ಲಿರುವ ಒಂದು ಇಂಟರ್ನಲ್ ಕೇಪಬಿಲಿಟಿ ಕೂಡ ಹೊರಗಡೆ ಬಂದಿದೆ ಅಂತ ಅನಿಸುತ್ತೆ. ಎಲ್ಲರ ಒಳ್ಳೆಯ ಅಂಶಗಳನ್ನು ಸ್ವಲ್ಪ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿರಬಹುದು. ನೀವು ಅದೇ ರೀತಿ ಪಾಸಿಟಿವ್ ಆಗಿ ಅವರನ್ನು ಒಂದು ವಸ್ತನ್ನು ಮೂಡಿಸ್ತಾ ನೀವು ಕಲಿತಾ ಸಾಕ್ತಾ ಇದ್ದೀರಾ ಸರ್? ಖಂಡಿತ ಸರ್. ನನಗೆ ಅನಿಸ್ತಾ ಇದೆ ದೂರದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ, ಅಂದರೆ ಬೆಳಗು ಕಾರ್ಯಕ್ರಮ ಅಂತ ಅಂದರೆ ಎಂಥವರು ಸಹ ಮಾರ್ನಿಂಗ್ ಅಂತ ಅಂದರೆ ಟಿ ವಿ ಹಾಕ್ಬಿಟ್ಟು ಬೆಳಗು ಬೆಳಗು ಉದಯೋತ್ಸವ ರವಿ ಉದಯೋತ್ಸವ ಅಂತ ಒಂದು ಮೂಮೆಂಟು, ಅದು ಒಂಥರ ಬೆಳಗು ಅಂದ್ರೇ ಒಂದು ಅಟ್ರಾಕ್ಟಿವ್ ಆಗಿರುವಂತಹ ಪದ. ಸೊ ಈ ಬೆಳಗು ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ಎಲ್ ಜಿ ಶಿವಕುಮಾರ್ ಅಂತ ಒಬ್ಬ ಪ್ರೊಡ್ಯೂಸರ್ ಇದ್ದರು, ಈಗ ಅವ್ರನ್ನ ಕಳ್ಕೊಂಡಿದ್ದೇವೆ. ಅವರ ಹೆಸರು ಒಂದು ಪ್ರಶಸ್ತಿ ಕೊಡ್ತಾ ಇದ್ದರು ಗ್ರ್ಯಾಟಿಟ್ಯೂಡ್ ಫಂಕ್ಷನ್. ಅವರು ಬೆಳಗು ಅಂತ ಹೆಸರಿಡೋದಕ್ಕೆ ಯೋಚನೆ ಮಾಡ್ತಾಯಿದ್ರು. ನಾನು ಸರ್ ಬೆಳಗು ಅಂತ ಇದ್ದರೆ ಚೆನ್ನಾಗಿರುತ್ತೆ ಅಂತ
ಮಾಡಿದ್ದೆ. ನನ್ನ ಸಲಹೆಯನ್ನು ಅವ್ರು ತಗೊಂಡ್ರು, ದೂರದರ್ಶನ ಸಂಬಂಧಪಟ್ಟವ್ರಿಗೆ ಶಿಫಾರಸು ಮಾಡಿ ಆ ಕಾರ್ಯಕ್ರಮ ಶುರು ಮಾಡಿದ್ರು. 2001 ಮೊದಲನೆಯ 5 ಕಾರ್ಯಕ್ರಮಗಳನ್ನು ನಾನು ಇಂಟ್ರೂ ಅಂದರೆ ಮೊದಲನೇ 5 ಕಾರ್ಯಕ್ರಮಗಳನ್ನು ಎಂಟ್ರು ಮಾಡಿ 2014-15 ನಾನು ಬೆಳಗು ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿಕೊಂಡಿದ್ದೆ. 100 ಕ್ಷೇತ್ರಗಳ ವ್ಯಕ್ತಿಗಳನ್ನು ಸಂದರ್ಶನ ಮಾಡಿರೋದ್ರಿಂದ ನನ್ನ ವಯಸ್ಸಿಗಿಂತ ನನ್ನ ಅನುಭವ ಜಾಸ್ತಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಲಾಸ್ಟ್ ಟೈಮ್ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ, ನೀವು ನಾನು ನೋಡಿದಂಗೆ ನನಗೂ ಅನುಭವ ಆಗಿದೆ. ಎಂತ ಏನು ನಮಗೆ ಏಜ್ ಆಗಿರ್ಬೋದು, ಆದರೆ ನಮ್ಮ ಮನಸ್ಸಿಗೆ ಏಜ್ ಆಗಿಲ್ಲ ಅಂತ ಯಾವಾಗ್ಲೂ ನೀವು ಹುಡುಕ್ತಾ ಇರ್ತೀರಾ, ಹೇಳ್ತಾ ಇರ್ತೀರಾ, ತಟ್ಟಿ ಎಬ್ಬರಿಸ್ತಾ ಇರ್ತೀರಾ ಸರ್ ಎಲ್ರಿಗೂ. ಸೊ ಈಗಿನ ಯೂತ್ ನೀವು ಹೇಳಿದ ಮಾತನ್ನೇ ಮುಂದುವರಿಸ್ತಾರೆ, ದೇಹಕ್ಕೆ ವಯಸ್ಸಾಗುತ್ತೆ, ಆದರೆ ಬ್ರೈನು ಬರ್ತಾ ಬರ್ತಾ ಹೆಂಗಾಗುತ್ತೆ ಅನ್ನೋ ಅಂತ ಅನಿಸಿದೆ. ಅದು ನಾವು ಕೆಲಸ ಕೊಟ್ಟಷ್ಟು ಅದು ಆ್ಯಕ್ಟಿವ್ ಆಗುತ್ತೆ, ಪುಟಿಯುತ್ತೆ, ಸಖತ್ ಚಿಕ್ಕ ಮಗು ಥರ ಓಡಾಡುತ್ತೆ. ಯಾಕೆಂದರೆ ಸುಧಾಕರ್ ಚತುರ್ವೇದಿ 125 ವಯಸ್ಸಿನವರು ಈಗಲೂ ಚಿಕ್ಕ ವಯಸ್ಸಿನ ತುಂಟಾಟ ಹೇಳ್ತೀನಿ ಅಂತ ಹೇಳ್ತಾರೆ. ಅಂದರೆ ಅದರ ಅರ್ಥ ನಾವು ಬ್ರೈನನ್ನು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀವಿ. ಯಾವಾಗಲೂ ಮೈಂಡ್ ಈಸ್ ಲೈಕ್ ಎ ಪ್ಯಾರಚೂಟ್, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಓಪನ್ಸ್. ಇಲ್ಲ ಯಾವಾಗಲೂ ನಮ್ಮ ಮನಸ್ಸನ್ನು ತೆರೆದುಕೊಳ್ಳೋಣ, ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ಮೈಂಡ್ ಅನ್ನೋ ಮೆಸೇಜ್ನ ಈ ಸಂದರ್ಭದಲ್ಲಿ ಹೌದು. ರಿಮೂವ್ ದಿ ಅನ್ವಾಂಟೆಡ್ ಅನ್ನೋಂಥದ್ದು ಡಿಸೈನಿಂಗ್ ಲೈಫ್ ಸೀರೀಸ್ನಲ್ಲೇ ಮಾಡಿ ಯೂಟ್ಯೂಬ್ಗೆ ಅದರ ಎಲ್ಲ ತುಣುಕುಗಳನ್ನು ಹಾಕಿದ್ದೇನೆ, ವೀಕ್ಷಕರಿಗೆ ಅದು ಲಭ್ಯ ಕೂಡ ಮಾಡಿದ್ದೇನೆ. ಹೊಡೆದಾಗ ಅನ್ನೋದಕ್ಕಿಂತ ಒಂದು ಹೃದಯದಿಂದ ಪ್ರೀತಿಯ ಮಾತು ಅಂತ ಹೇಳ್ತಾರೆ. ನೋಡಿ, ನಿಮ್ಮ ಒಂದು ಸಾಮರ್ಥ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಒಳಗಡೆ ಏನೋ ಒಂದು ಪ್ಯಾಷನ್, ಒಲವು, ತುಡಿತ ಅಂತ ಇರುತ್ತೆ, ಆ ಪ್ರೀತಿ ಅಂತ ಇರುತ್ತೆ, ಒಂದು ಪರ್ಪಸ್ ಅಂತ ಇರ್ತದೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಯಾವುದನ್ನು ನಾನು ಚೆನ್ನಾಗಿ ಮಾಡಿದ್ರೆ, ಯಾವ ಫೀಲ್ಡಿಗೆ ನಾನು ಹೋದರೆ ನನಗೆ ಹೆಚ್ಚು ಖುಷಿ ಕೊಡುತ್ತೆ ಅಂತ ಯೋಚನೆ ಮಾಡಿ, ಆ ಮಾರ್ಗಕ್ಕೆ ಹೋಗಿ. ನೋಡಿ, ನಿಮಗೆ ಕೆಲಸ ಕೆಲಸ ಅಂತಲೇ ಅನಿಸಲ್ಲ. 24 ಗಂಟೆ ಕೆಲಸ ಮಾಡಿದ್ರೂ ಓ ಆರಾಮಾಗಿ ಅಡಾಡ್ಕೊಂಡಿದ್ದೆ, ಫ್ರೀ ಆಗಿದ್ದೆ, ಡ್ಯಾನ್ಸ್ ಮಾಡ್ಕೊಂಡಿದ್ದೆ, ಖುಷಿ ಖುಷಿಯಾಗಿದ್ದೆ ಅಂತ ಉತ್ಸಾಹವಾಗಿ ಇದ್ದಂಗೆ ಆಗುತ್ತೆ. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ನಿಮ್ಮ ಮುದ್ದಾದಂತಹ ಒಂದು ಏನಂತ ಹೇಳ್ಬೋದು, ಒಂದು ಹೃದಯಪೂರ್ವಕವಾದಂತಹ ಮಾತನ್ನ ಒಂದು ಉತ್ತಮವಾಗಿ ತಿಳಿಸ್ಕೊಟ್ರಿ ಸರ್, ಅದಕ್ಕೆ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಮತ್ತೆ ಜಯಪ್ರಕಾಶ್ ಯೂಟ್ಯೂಬ್ ಚಾನಲಲ್ಲಿ ಒಂದು ಹೊಸ ವಿಷಯನ ತಗೊಂಡು ಬಂದು ನಿಮ್ಮ ಮುಂದೆ ಚರ್ಚೆ ಮಾಡ್ತಾರೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಜಯಪ್ರಕಾಶ್ ಯೂಟ್ಯೂಬ್ ಚಾನಲ್.